ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಚರಣ್. ನನ್ನ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಟಾಪಿಕ್ ವಾಟ್ ಈಸ್ ಮೆಷಿನ್ ಲರ್ನಿಂಗ್. ಬನ್ನಿ ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲೇ ಇರುವಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಇದರಿಂದ ನನ್ನ ಯಾವುದೇ ಹೊಸ ವಿಡಿಯೋಗಳು ನಿಮಗೆ ಮಿಸ್ ಆಗೋದಿಲ್ಲ. ಸೊ ಫಸ್ಟ್ ಸ್ಟೆಪ್ಪಲ್ಲಿ ಡೆಫಿನೇಷನ್ ಏನು ಅಂತ ತಿಳ್ಕೊಳ್ಳೋಣ. ಮಿಷಿನ್ ಲರ್ನಿಂಗ್ ಇಸ್ ಅ ಸಬ್ಸೆಟ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಮಿಷಿನ್ ಲರ್ನಿಂಗು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಲ್ಲೇ ಒಂದು ಪಾರ್ಟ್ ಆಗಿ ಬರುತ್ತೆ. ಇನ್ಸೈಡ್ದಲ್ಲೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲೇ ಒಂದು ಪಾರ್ಟ್ ಆಗಿರುತ್ತೆ. ಇನ್ ದ ಫೀಲ್ಡ್ ಆಫ್ ಕಂಪ್ಯೂಟರ್ ಸೈನ್ಸ್, ಅಂದರೆ ಕಂಪ್ಯೂಟರ್ ಸೈನ್ಸ್ನಲ್ಲಿ ಮಿಷಿನ್ ಲರ್ನಿಂಗ್ ಬರುತ್ತೆ. ದಟ್ ಆಫ್ಟನ್ ಯೂಸಸ್ ಸ್ಟ್ಯಾಟಿಸ್ಟಿಕಲ್ ಟೆಕ್ನಿಕ್ಸ್, ಅಂದರೆ ನೀವು ಮ್ಯಾಥ್ಸಲ್ಲಿ ಕಲ್ತಿದ್ದೀರಲ್ವ ಸ್ಟ್ಯಾಟಿಸ್ಟಿಕ್ಸ್, ಆ ಟೆಕ್ನಿಕ್ಸ್ಗಳನ್ನೇ ಯೂಸ್ ಮಾಡಿಕೊಂಡು ಇಲ್ಲಿ ಮೆಷಿನ್ ಲರ್ನಿಂಗು ಇಂಪ್ಲಿಮೆಂಟ್ ಆಗುತ್ತೆ. ಅಂದರೆ ಮೆಷಿನ್ ಲರ್ನಿಂಗ್ ಕಾನ್ಸೆಪ್ಟ್ ಏನಿದೆ ಅದು ಸ್ಟ್ಯಾಟಿಸ್ಟಿಕಲ್ ಮೆಥಡ್ ಮೇಲೆ ತುಂಬ ಇರುತ್ತೆ. ಸೊ ಟು ಗಿವ್ ಕಂಪ್ಯೂಟರ್ಸ್ ದಿ ಎಬಿಲಿಟಿ ಟು ಲರ್ನ್, ಅಂದರೆ ಕಂಪ್ಯೂಟರ್ಸೇ ಲರ್ನ್ ಮಾಡುತ್ತೆ. ಅದಕ್ಕೇನೆ ಲರ್ನ್ ಮಾಡ್ಕೊಳ್ತಾ ಹೋಗುತ್ತೆ ಡೇ ಬೈ ಡೇ. ದಟ್ ಈಸ್ ಪ್ರೋಗ್ರೆಸಿವ್ಲಿ ಇಂಪ್ರೂವ್ ಪರ್ಫಾರ್ಮೆನ್ಸ್ ಆನ್ ಸ್ಪೆಸಿಫಿಕ್ ಟಾಸ್ಕ್. ಅಂದರೆ ಇವಾಗ ನೀವು ಯಾವುದೋ ಒಂದು ಟಾಸ್ಕಿಗಾಗಿ ಮೆಷಿನ್ ಲರ್ನಿಂಗ್ ಮಾಡಿದ್ದೀರಿ, ಅಂದರೆ ಈಗ ಫೇಸ್ ಡಿಟೆಕ್ಷನ್ಗಾಗಿ ಮೆಷಿನ್ ಲರ್ನಿಂಗ್ ಮಾಡಿದ್ದೀರಿ ಅಂದರೆ ಅದು ಡೇ ಬೈ ಡೇ ಇಂಪ್ರೂವ್ ಮಾಡ್ಕೊಳ್ತಾ ಹೋಗುತ್ತೆ ವಿತ್ ಡೇಟಾ. ಅಂದರೆ ನೀವು ಮೊದಲೇ ಪ್ರೀವಿಯಾಗಿ ಡೇಟಾ ಕೊಟ್ಟಿರಬೇಕು, ಟ್ರೈನ್ ಮಾಡಿರಬೇಕು, ಆಮೇಲೆ ನೀವು ಕೊಡೋ ಡೇಟಾ ಇನ್ಪುಟ್ನ ಮತ್ತೆ ಟೆಸ್ಟ್ ಮಾಡಬೇಕಾದ್ರೂ ಆ ಡೇಟಾನು ತೊಗೊಂಡು ಅದ್ರ ಫೀಡ್ಬ್ಯಾಕ್ ಜೊತೆಗೇನೆ ಅದು ಕಲ್ಕೊಳ್ತಾ ಹೋಗುತ್ತೆ ವಿಥೌಟ್ ಬೀಯಿಂಗ್ ಎಕ್ಸ್ಪ್ಲಿಸಿಟ್ಲಿ ಪ್ರೋಗ್ರಾಮ್. ಅಂದರೆ ನೀವು ಡೈಲಿ ಮತ್ತೆ ಇವತ್ತೊಂದು ಮಾಡಲ್ ಮಾಡಿದ್ದು ಆಯಿತು ಅಂದಮೇಲೆ, ಮುಗಿದಿದೆ ಅಂದಮೇಲೆ, ಕಂಪ್ಲೀಟ್ ಆಯಿತು ಅಂದಮೇಲೆ ನೆಕ್ಸ್ಟ್ ಡೇ ನಾಳೆಯಿಂದ ಅದಕ್ಕೆ ನೀವು ಪ್ರೋಗ್ರಾಮ್ ಮಾಡಬೇಕು ಅನ್ನೋದಿಲ್ಲ. ಅದು ನೆಕ್ಸ್ಟ್ ಏನು ಮಾಡುತ್ತೆ ಡೇ ಬೈ ಡೇ ಅದಕ್ಕದಕ್ಕೇನೆ ಕಳ್ಕೊಳ್ತಾ ಹೋಗುತ್ತೆ. ನೆಕ್ಸ್ಟ್ ವಾಟ್ ಈಸ್ ಮೆಷಿನ್ ಲರ್ನಿಂಗ್ ಅನ್ನೋದನ್ನ ಒಂದು ಡಯಾಗ್ರಾಮೆಟಿಕಲಿ ತಿಳ್ಕೊಳ್ಳೋದಾದ್ರೆ, ಇವಾಗ ನೀವು ಮನುಷ್ಯರು, ನಾವೆಲ್ಲ ಮನುಷ್ಯರಲ್ವಾ, ಸೊ ನಾವು ಹೇಗೆ ಕಲಿತೀವಿ ಎಕ್ಸ್ಪೀರಿಯನ್ಸ್ ಮೂಲಕ. ಅಂದರೆ ಇವಾಗ ನಮಗೊಂದು ಎದುರುಗಡೆ ರೌಂಡ್ ಸರ್ಕಲ್ ಶೇಪ್ದು ಒಂದು ಬಾಲ್ ಕೊಟ್ಟರೆ ಇದನ್ನು ನಾವು ಬಾಲ್ ಅಂತಲೇ ಕನ್ಸಿಡರ್ ಮಾಡಬೇಕು ಅಂದರೆ ನಾವು ಎಕ್ಸ್ಪೀರಿಯನ್ಸ್ ಮೂಲಕ, ಅಂದರೆ ನಮಗೆ ಪೇರೆಂಟ್ಸ್ ಹೇಳ್ಕೊಟ್ಟಿರ್ತಾರೆ ಅಥವಾ ನಮ್ಮ ಶಾಲೆಯಲ್ಲಿ ಹೇಳ್ಕೊಟ್ಟಿರ್ಬೋದು ಸ್ಕೂಲಲ್ಲಿ, ಅದ್ರ ಮೂಲಕ ಕಲ್ಕೊಳ್ತಾ ಹೋಗ್ತೀವಿ. ಹಾಗೇನೆ ನೆಕ್ಸ್ಟ್ ಜಾಬಲ್ಲಿ ತೊಗೊಳೋದಾರೆ, ನೀವು ಇವಾಗ ಏನು ಮಾಡಬೇಕು, ಒಂದು ಸೇಲ್ಸ್ ಜಾಬ್ ಮಾಡ್ತಿದ್ದೀರಾ ಅನ್ಕೊಳ್ಳಿ, ಸೇಲ್ಸ್ ಜಾಬ್ ಮಾಡಬೇಕಾದ್ರೆ ನಿಮಗೆ ಎಕ್ಸ್ಪೀರಿಯನ್ಸ್ ಬೇಕಾಗುತ್ತೆ. ಸೊ ಆ ಎಕ್ಸ್ಪೀರಿಯನ್ಸ್ನ ನೀವು ಹೇಗೆ ತೊಗೊಳ್ತೀರಾ ಅಂದರೆ ಫಸ್ಟ್ ಏನು ಮಾಡ್ತೀರಾ, ಆನ್ ಫೀಲ್ಡಿಗೆ ಹೋಗ್ತೀರಾ. ಆನ್ ಫೀಲ್ಡಲ್ಲಿ ಫಸ್ಟ್ ಮಂತಲ್ಲಿ ಒಂದು ಸೇಲ್ ಮಾಡ್ತೀರಾ. ಸೊ ಅದರಿಂದ ನೆಕ್ಸ್ಟ್ ಗೊತ್ತಾಗುತ್ತೆ ನಾನು ಯಾವ ಜನರನ್ನ ಟಾರ್ಗೆಟ್ ಮಾಡಿದರೆ ನನ್ನ ಸೇಲ್ಸ್ ಜಾಸ್ತಿ ಆಗುತ್ತೆ ಅಂತ. ಸೊ ಇದು ಮನುಷ್ಯರ ಇದರಲ್ಲಿ ಬಂದಾಗ, ಮನುಷ್ಯನನ್ನು ತೊಗೊಂಡಾಗ ಎಕ್ಸಾಂಪಲ್ ಆಗಿ. ಮೆಷಿನಾಗಿ ತೊಗೊಂಡಾಗ ಏನು ಕೊಡಬೇಕು ನಾವು, ಫಸ್ಟು ಮೆಷಿನನ್ನು ನಾವು ಡೇಟಾದ ಮೂಲಕ ಟ್ರೈನ್ ಮಾಡಬೇಕು. ಡೇಟಾದ ಮೂಲಕ ಟ್ರೈನ್ ಮಾಡಿದ್ಮೇಲೆ ಅದು ನೆಕ್ಸ್ಟ್ ಏನಾದರೂ ಅದೇ ಥರದ ಡೇಟಾ ಅಂದರೆ ಇನ್ಪುಟ್ ಆಗಿ ಕೊಟ್ಟಾಗ ಅದೇನು ಮಾಡುತ್ತೆ, ಆ ಫಸ್ಟ್ ಕೊಟ್ಟಿರೋ ಡೇಟಾದ ಮೂಲಕ ಅದು ಪ್ಯಾಟರ್ನ್ ಮ್ಯಾಚ್ ಮಾಡುತ್ತೆ. ಅಥವಾ ಏನಂತಾರೆ, ಆ ಡೇಟಾ ಮತ್ತೆ ಇನ್ಪುಟ್ ಕೊಟ್ಟಿರೋ, ಇವಾಗ ನಾವು ಫೋಟೋ ಅಥವಾ ನಾವು ಕೊಟ್ಟಿರೋ ಟೆಸ್ಟಿಂಗ್ ಡೇಟಾನ ಮ್ಯಾಚ್ ಮಾಡುತ್ತೆ. ಸೊ ಅವೆರಡು ಮ್ಯಾಚ್ ಆದಾಗ ಅದೇನು ಕೊಡುತ್ತೆ, ಪ್ರೆಡಿಕ್ಟ್ ಮಾಡುತ್ತೆ. ಫಾಲೋ ದ ಇನ್ಸ್ಟ್ರಕ್ಷನ್ಸ್, ಅಂದರೆ ಮೆಷಿನ್ ಲರ್ನಿಂಗ್ ಮಾಡೆಲ್ ಇದೆಯಲ್ಲ ಅದಕ್ಕೆ ಅದಕ್ಕೆ ಇನ್ಸ್ಟ್ರಕ್ಷನ್ಸ್ನ ಕೊಡುತ್ತೆ, ಅದನ್ನು ಈ ಮೆಷಿನ್ ಏನು ಮಾಡುತ್ತೆ ಫಾಲೋ ಮಾಡುತ್ತೆ. ಎಕ್ಸಾಂಪಲ್ ಆಗಿ ಹೇಳಬೇಕು ಅಂದರೆ, ಇವಾಗ ನೀವು ಮೆಷಿನ್ ಲರ್ನಿಂಗ್ ಮಾಡೆಲ್ನ ಒಂದು ಪ್ರೆಡಿಕ್ಟ್ ಮಾಡೋದಕ್ಕೆ ಮಾಡಿದ್ದೀರಿ. ಏನಪ್ಪ ಅಂದರೆ ರ್ಯಾಬಿಟ್, ಅಂದರೆ ಮೊಲನ ನೀವು ಮೊಲ ಫೋಟೋ ಹೊಡೆದಾಗ ಅದು ಮೊಲ ಅಂತಾನೆ ಔಟ್ಪುಟ್ ಕೊಡಬೇಕು. ಸೊ ಅದು ಆ ಥರ ಒಂದು ಮಾಡಲ್ ಮಾಡಿದ್ದೀರಾ, ಆ ಮಾಡಲ್ಗೆ ನೀವೇನು ಮಾಡಿರ್ತೀರಾ, ಫಸ್ಟು ಡೇಟಾ ಕೊಟ್ಟಿರ್ತೀರಾ, ಅಂದರೆ ಬೇರೆ ಬೇರೆ ಪ್ರಾಣಿಗಳ ಫೋಟೋ ಹಾಕಿರ್ತೀರಾ, ಡೇಟಾ ಕೊಟ್ಟು ಟ್ರೈನ್ ಮಾಡಿರ್ತೀರಾ. ನೀವು ನೆಕ್ಸ್ಟು ಒಂದು ಕ್ಯಾಮ್ರಾದಲ್ಲಿ ಮೊಲದ ಫೋಟೋ ಹೊಡೆದಾಗ ಅದೇನು ಕೊಡಬೇಕು, ಮೊಲ ಅಂತಲೇ ಕೊಡಬೇಕು ಅಲ್ವಾ. ಅದೇನಾದ್ರು ಮೊಲ ಅಂತ ಕೊಟ್ಟಿಲ್ಲ, ಏನು ಮೊಲ ಅನ್ನ ಕೊಡೋ ಬದಲು ಸಿಂಹ ಅಂತ ಕೊಡ್ತು ಅನ್ಕೊಳ್ಳಿ, ಅಂದರೆ ಲಯನ್ ಅಂತ ಫೋಟೋ ಔಟ್ಪುಟ್ಟಲ್ಲಿ ಕೊಡ್ತು. ಅವಾಗ ಏನು ಮಾಡಬೇಕು ನೀವು, ಫೀಡ್ಬ್ಯಾಕ್ ಸಿಸ್ಟಮಲ್ಲಿ ಇದು ಲಯನ್ ಅಲ್ಲ ಮೊಲ, ರ್ಯಾಬಿಟ್ ಅಂತ ನೀವು ಫೀಡ್ಬ್ಯಾಕ್ ಕೊಟ್ಟರೆ ಆ ಫೀಡ್ಬ್ಯಾಕನ್ನೇ ಅದು ತೊಗೊಂಡು ಮತ್ತೆ ನೆಕ್ಸ್ಟ್ ಟೈಮ್ ನೀವೇನಾದರೂ ರ್ಯಾಬಿಟ್ ಫೋಟೋ ಹೊಡೆದಾಗ, ಮೊಲದ ಫೋಟೋ ಹೊಡೆದಾಗ ಅದು ಮೊಲ ಅಂತಲೇ ಔಟ್ಪುಟ್ ಕೊಡುತ್ತೆ. ಸೊ ಇದು ಏನು ರಿಯಲ್ ಟೈಮ್ ಎಕ್ಸಾಂಪಲ್ ಆಗಿ ಹೇಳೋದಾದ್ರೆ, ಹೌ ಡಸ್ ಮೆಷಿನ್ ಲರ್ನಿಂಗ್ ವರ್ಕ್, ಮೆಷಿನ್ ಲರ್ನಿಂಗ್ ಮಾಡಲು ಹೇಗೆ ವರ್ಕ್ ಆಗುತ್ತೆ ಅಂದರೆ, ಫಸ್ಟ್ ಏನು ಕೊಡಬೇಕು ನೀವು, ಇನ್ಪುಟ್ ಡೇಟಾ ಕೊಡಬೇಕು. ಇನ್ಪುಟ್ ಡೇಟಾ ಕೊಟ್ಟಮೇಲೆ, ಅಂದರೆ ಇನ್ಪುಟ್ ಡೇಟಾ ಎಕ್ಸಾಂಪಲ್ ಆಗಿ ಹೇಳಿದ್ನಲ್ವ, ಅದೇ ಮೊಲ, ಮೊಲದ ಫೋಟೋ ಹೊಡೆದ್ರಿ ಕ್ಯಾಮ್ರಾದ ಮೂಲಕ ಫೋನಲ್ಲಿ, ಅದು ಅನಲೈಸ್ ಮಾಡುತ್ತೆ ಡೇಟಾನ. ಅನಲೈಸ್ ಯಾವುದ್ರ ಜೊತೆಗೆ ಮಾಡುತ್ತೆ ಅಂದರೆ, ಮೊದಲಿಗೆ ನೀವು ಮಾಡೆಲ್ನ ಪ್ರಿಪೇರ್ ಮಾಡಬೇಕಾದ್ರೆ ಟ್ರೈನ್ ಮಾಡಿರ್ತೀರಲ್ಲ, ಅದ್ರ ಮೂಲಕ ಅದು ಅನಲೈಸ್ ಮಾಡುತ್ತೆ. ಫೈನ್ ಪ್ಯಾಟರ್ನ್ಸ್, ಅಂದರೆ ಕಂಪೇರ್ ಮಾಡುತ್ತೆ ನೀವು ಕೊಟ್ಟಿರೋ ಒಂದು ಇನ್ಪುಟ್ ಡೇಟಾ, ಅಂದರೆ ಮೊಲ ಫೋಟೋ ಹೊಡೆದಿರೋದು ಮತ್ತೆ ನೀವು ಫಸ್ಟಿಗೆ ಟ್ರೈನ್ ಮಾಡ್ಬೇಕಾದ್ರೆ ಡೇಟಾ ಕೊಟ್ಟಿರ್ತೀರಲ್ಲ ಆ ಡೇಟಾ, ಅವೆರಡು ಮ್ಯಾಚ್ ಆದರೆ ಏನು ಮಾಡುತ್ತೆ, ಪ್ರೆಡಿಕ್ಷನ್ ಮಾಡುತ್ತೆ ಔಟ್ಪುಟ್, ಅಂದರೆ ಇದು ರ್ಯಾಬಿಟ್ ಅಂತಾನೆ. ಅವಾಗ ಪ್ರೆಡಿಕ್ಷನಲ್ಲಿ ನೆಕ್ಸ್ಟ್ ಪ್ರೆಡಿಕ್ಷನ್ ಮಾಡಿದಾಗ ಅದರದ್ದು ಅಕ್ಯುರೇಸಿ,
ಅಂದ್ರೆ ರಿಸಲ್ಟ್ ಎಷ್ಟು ಪರ್ಸೆಂಟ್ ಬಂದಿದೆ ಅಂದ್ರೆ ಇವಾಗ ಪ್ರಿಡಿಕ್ಷನ್ ಅಲ್ಲಿ ಮೊಲಾನ ನಮ್ಮ ಎಮ್ ಎಲ್ ಮಾಡೆಲ್ ಅಂದ್ರೆ ಮಿಷಿನ್ ಲರ್ನಿಂಗ್ ಮಾಡೆಲ್ ನೀವು ಮಾಡಿರೋಂತ ಮಾಡೆಲ್ 78 ಅಥವಾ 80% ಪ್ರಿಡಿಕ್ಟ್ ಮಾಡ್ತು ಅನ್ಕೊಳ್ಳಿ. ಅವಾಗ ಆ ಸ್ಟೋರ್ ಬಂದಿರೋ ರಿಸಲ್ಟ್ ನ ಸ್ಟೋರ್ ಮಾಡ್ಕೊಳ್ಳುತ್ತೆ. ಅದರಿಂದ ಯೂಸರ್ ಏನಾದ್ರು ಇದು ಆಕ್ಚುಯಲ್ ಆಗಿ ರೈಟ್ ಇದ್ರೆ ಅವನೇನು ಫೀಡ್ಬ್ಯಾಕ್ ಸಿಸ್ಟಮ್ ಅಲ್ಲಿ ಏನು ಕೊಡೋದಿಲ್ಲ. ಅವಾಗ ಏನ್ ಮಾಡುತ್ತೆ, ಮೆಷಿನ್ ಲರ್ನಿಂಗ್ ಮಾಡೆಲ್ ಕನ್ಫರ್ಮ್ ಆಗುತ್ತೆ ನಾನ್ ಕೊಟ್ಟಿರೋ ಔಟ್ಪುಟ್ ಕರೆಕ್ಟ್ ಇದೆ, ಅಂದ್ರೆ ಮನುಷ್ಯರಿಗೆ ಕೊಟ್ಟಿರೋ ಔಟ್ಪುಟ್ ಕರೆಕ್ಟ್ ಇದೆ. ಇಲ್ಲ ಅಂದ್ರೆ ಮನುಷ್ಯ ಏನ್ ಮಾಡ್ದ, ಅದೇನಾದ್ರು ರ್ಯಾಬಿಟ್ ಫೋಟೋ ಕೊಡೋ ಬದಲು ಲಯನ್ ಫೋಟೋ ಕೊಡ್ತು ಅನ್ಕೊಳ್ಳಿ ಮೆಷಿನ್ ಲರ್ನಿಂಗ್ ಮಾಡೋಲ್. ಅವಾಗ ಏನ್ ಮಾಡ್ಬೇಕು ನೀವು, ಅಥವಾ ಮನುಷ್ಯ ಏನ್ ಕೊಡ್ತಾನೆ, ಫೀಡ್ಬ್ಯಾಕ್ ಕೊಡ್ತಾನೆ ಇದು ಲಯನ್ ಅಲ್ಲ ರ್ಯಾಬಿಟ್ ಅಂತ. ಆ ಫೀಡ್ಬ್ಯಾಕ್ ನ ಮೆಷಿನ್ ಲರ್ನಿಂಗ್ ಮಾಡೆಲ್ ಕನ್ಸಿಡರ್ ಮಾಡುತ್ತೆ, ನೆಕ್ಸ್ಟ್ ಟೈಮ್ ರ್ಯಾಬಿಟ್ ಫೋಟೋ ಹೊಡೆದಾಗ ಕರೆಕ್ಟ್ ಆಗಿ ರ್ಯಾಬಿಟ್ ಅಂತಾನೆ ಔಟ್ಪುಟ್ ಕೊಡುತ್ತೆ. ಸೊ ಫಸ್ಟಿಗೆ ನಾನು ಡೆಫಿನೇಷನ್ ಅಲ್ಲಿ ಹೇಳಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಒಳಗಡೆ ಮೆಷಿನ್ ಲರ್ನಿಂಗ್ ಒಂದು ಸಬ್ಸೆಟ್ ಅಂತ. ಸೊ ಇದನ್ನ ಎಕ್ಸಾಂಪಲ್ ಆಗಿ ತಗೊಳ್ಳೋದಾದ್ರೆ, ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದ ನಾವು ಇಂಡಿಯಾ ಅಂತ ತಗೊಳ್ಳೋಣ, ಮೆಷಿನ್ ಲರ್ನಿಂಗ್ ನ ಸ್ಟೇಟ್ಸ್ ಅಂತ ತಗೊಳ್ಳೋಣ, ನೆಕ್ಸ್ಟ್ ಏನ್ ಮಾಡೋಣ ಡೀಪ್ ಲರ್ನಿಂಗ್ ಅನ್ನೋದನ್ನ ಡಿಸ್ಟ್ರಿಕ್ಟ್ಸ್ ಅಂತ ತಗೊಳ್ಳೋಣ, ಓಕೆನಾ. ಸೊ ಮೆಷಿನ್ ಲರ್ನಿಂಗ್ ಏನಿದೆ ಅದೊಂದು ಪಾರ್ಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಒಳಗಡೆ ಬರುತ್ತೆ. ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನಿದೆ ದೊಡ್ಡದು ಸಬ್ಸೆಟ್ ದೊಡ್ಡ ಸರ್ಕಲ್ ಏನು ಇಂಡಿಯಾ ಅಂತ ಕನ್ಸಿಡರ್ ಇದೆಯಲ್ಲ, ಅದ್ರೊಳಗಡೆ ಏನ್ ಬರುತ್ತೆ ಥಿಯರಿ ಕಾನ್ಸೆಪ್ಟ್ ಗಳೆಲ್ಲ ಜಾಸ್ತಿ ಬರುತ್ತೆ. ಮೆಷಿನ್ ಲರ್ನಿಂಗ್ ಅಲ್ಲಿ ಏನ್ ಬರುತ್ತೆ ಪ್ರೋಗ್ರಾಮ್ಸ್ ಮತ್ತೆ ಸ್ಟಾಟಿಸ್ಟಿಕ್ಸ್ ಮೆಥಡ್ಸ್ ಗಳು ಎರಡು ಬರುತ್ತೆ. ಡೀಪ್ ಲರ್ನಿಂಗ್ ಅಲ್ಲಿ ಕಂಪ್ಲೀಟ್ ಆಗಿ ಸ್ಟಾಟಿಸ್ಟಿಕ್ಸ್ ಮತ್ತೆ ಸ್ವಲ್ಪ ಪ್ರೋಗ್ರಾಮಿಂಗ್ ಬರುತ್ತೆ. ಸೊ ಇದು ನಾವೇನಾದ್ರೂ ರಫ್ ಆಗಿ ಅರ್ಥ ಮಾಡ್ಕೊಳ್ಳೋದಾದ್ರೆ ಮೆಷಿನ್ ಲರ್ನಿಂಗ್ ಏನು ಅನ್ನೋದಾದ್ರೆ ಇದು ಒಂದು ಎಕ್ಸಾಂಪಲ್ ಆಗಿ ತಗೊಳ್ಬಹುದು. ನೆಕ್ಸ್ಟ್ ಟ್ರೆಡಿಷನಲ್ ಒಂದು ಎಕ್ಸಾಂಪಲ್ ಆಗಿ, ಮೊದಲು ಹಿಂದೆ ಮೆಷಿನ್ ಲರ್ನಿಂಗ್ ಮಾಡಲ್ ಬರಕ್ಕಿಂತ ಮುಂಚೆ ಟ್ರೆಡಿಷನಲ್ ಪ್ರೋಗ್ರಾಮಿಂಗ್ ಹೇಗಿತ್ತು ಅಂದ್ರೆ ಡೇಟಾನೂ ಕೊಡ್ಬೇಕು, ಪ್ರೋಗ್ರಾಮ್ನು ನೀವು ಮಾಡ್ಬೇಕಿತ್ತು, ಆಮೇಲೆ ಕಂಪ್ಯೂಟೇಶನ್ ಆಗ್ತಿತ್ತು ಕಂಪ್ಯೂಟರ್ ಅಲ್ಲಿ, ನೆಕ್ಸ್ಟ್ ಔಟ್ಪುಟ್ ಕೊಡ್ತಿತ್ತು. ಆದ್ರೆ ಮೆಷಿನ್ ಲರ್ನಿಂಗ್ ಏನ್ ಮಾಡುತ್ತೆ ಅದಕ್ಕದಕ್ಕೇನೆ ಫಸ್ಟ್ ನೀವು ಡೇಟಾ ಮತ್ತೆ ಔಟ್ಪುಟ್ ಕೊಟ್ರೆ ಸಾಕು, ಕಂಪ್ಯೂಟರ್ ಕಂಪ್ಯೂಟ್ ಮಾಡಿ ಅದಕ್ಕೆ ಆ ಡೇಟಾಗೆ ಯಾವ ತರ ಔಟ್ಪುಟ್ ಬರಬೇಕು ಅನ್ನೋ ಒಂದು ಪ್ರೋಗ್ರಾಮ್ನ ಅದೇ ಲರ್ನ್ ಮಾಡ್ಕೊಳ್ತಾ ಹೋಗುತ್ತೆ. ಫಸ್ಟಿಗೆ ನೀವು ಮಾತ್ರ ಲರ್ನ್ ಏನ್ ಮಾಡಿರ್ಬೇಕು ಅದಕ್ಕೆ ಟ್ರೈನ್ ಮಾಡಿರ್ಬೇಕು. ಸೊ ಇದು ಒಂದು ಮೆಷಿನ್ ಲರ್ನಿಂಗ್ ಅನ್ನೋ ಕಾನ್ಸೆಪ್ಟ್ ನ ಬ್ರೀಫ್ ಆಗಿ ಕನ್ನಡದಲ್ಲಿ ಹೇಳಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ನಿಮಗೆ ನಿಮ್ಮ ಸ್ನೇಹಿತರಿಗೆ ಅಥವಾ ನಿಮ್ಗೆ ವಾಟ್ಸಪ್ ಗ್ರೂಪ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಎಲ್ಲ ಶೇರ್ ಮಾಡಿ. ಮೆಷಿನ್ ಲರ್ನಿಂಗ್ ಟೆಕ್ನಾಲಜಿ ಬಗ್ಗೆ ಅಥವಾ ಡೇಟಾ ಸೈನ್ಸ್ ಅಥವಾ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಗಳಿಗೆ ಮೆಷಿನ್ ಲರ್ನಿಂಗ್ ಏನಂದು ಅರ್ಥ ಆಗಿಲ್ಲ ಅಂದ್ರೆ ಇದನ್ನ ಅವ್ರಿಗೆ ಶೇರ್ ಮಾಡಿ. ಮತ್ತೇನಾದ್ರು ಕ್ವೇರೀಸ್ ಇದ್ರೆ ಕಮೆಂಟ್ ಅಲ್ಲಿ ಹಾಕಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.